아주 또 이도 이드라이셨군요. 눈 안 날던데 눈이 옛말이잖아. 오케이. ಇದು ಆಸ್ ಇಟ್ ಇಸ್ ಇದೆ, ಬಟ್ ಇದು ಪಿತ್ರಾರ್ಜಿತ ಆಸ್ತಿ ಇರ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಇರ್ತಕ್ಕಂಥದ್ದನ್ನ ಇದನ್ನ ನೀವು ಮಾಡ್ಬೇಕಾದ್ರೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಇದನ್ನ ನೀವು ಮಾಡ್ಬೇಕಿತ್ತು ಅಂತ ಹೇಳೋದು. ನೀವ್ ಯಾಕೆ ಒಬ್ಬರಿಗೆ ಮಾಡಿದ್ದೀರಿ? ಮುಂಚೆ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಇವರ ಹೆಸರಿಗೆ ಇದು ಸ್ಟೇ ಇದೆ ಸರ್, ಅವ್ರ ಖಾತೆ ಬದಲಾವಣೆ ಅವ್ರು ಮಾಡ್ಕೊಂಡಿಲ್ಲ ಸರ್ ಅವರು. ಅಂದ್ರೆ ಇದು 2 ಎಕರೆ 35 ಅಂತ ಏನಿದೆಯಲ್ಲ ಸರ್, ಇವ್ರ ಹೆಸರಿಗೆ ಇದೆ, ಇವ್ರ ಖಾತೆ ಏರ್ಸ್ಕೊಂಡಿಲ್ಲ ಸರ್. ಹಂಗೆ ಎಷ್ಟು ಸಲ ಅರ್ಜಿ ಕೊಟ್ಟಿಲ್ಲ ಸರ್? ಇವ್ರ ಕಡೆಗೆ ಅರ್ಜಿ ಕೊಟ್ಟಿದ್ದಾರೆ ಸರ್, ಜಿಲ್ಲಾಧ್ಯ ಆಯ್ತು ಸರ್. ನೀನು 6,000 ರೂಪಾಯಿ ಶೇಖರ್ ಕಡೆಗೆ ದುಡ್ಡು ಕಟ್ಟಿದೆ ಅಂತ ಸರ್, ಸರಿ ಮಾಡಬೇಕು. ಇವರು ಅದು ಶೇಖರ್ ನೋಡಿ, ಅವ್ರು ಪಿತ್ರಾರ್ಜಿತ ಆಸ್ತಿನ ತಾವು ಒಬ್ಬರಿಗೆ ಬರೆದು ಬಿಟ್ರೆ ಏನ್ ಮಾಡ್ಬೇಕು? ಎಕ್ಸ್ಟೆಂಟ್ ಎಷ್ಟಿದೆ ಟೋಟಲ್ ಎಕ್ಸ್ಟೆಂಟ್? 5 ಎಕರೆ ಚಿಲ್ಲರೆ ಇದೆ. ಒಟ್ಟು ಎಷ್ಟು ಜನ ಇರೋದು? ಇಬ್ಬರೇ ಇರೋದು. ಮಾಡಿದಿರಿ ಇವಾಗ 2.5 ಎಕರೆ ನಿಮಗೆ ಬರ್ಬೇಕಾದ್ರೆ ಕೋರ್ಟ್ ಆದೇಶ ಇದನ್ನ ಸಬ್ಮಿಟ್ ಮಾಡಿಲ್ಲ ಸರ್, ನಮ್ಮ ಕಡೆ ಏನು ಸಬ್ಮಿಟ್ ಮಾಡಿಲ್ಲ ಸರ್. ಇದನ್ನ ಯಾಕೆ ಮಾಡಿದಿರಾ ಅಂತ ಅಷ್ಟು ಕೇಳ್ತಾರೆ ಸರ್. ಇದನ್ನ ಯಾಕೆ ಮಾಡಿದ್ರಿ? ನೀವು ಮಾಡ್ಬೇಕಾದ್ರೆ ಒಬ್ರಿಗೆ ಮಾಡ್ಬೇಕು ಅಂದಾಗ ಇಬ್ರು ಕೂತ್ಕೊಂಡ್ಬಿಟ್ಟು ಅವನು ಜಜ್ಮೆಂಟ್ ತಗೊಂಡ್ಬಿಟ್ಟು ಒಟ್ಟಿಗೆ ಮಾಡ್ಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ಲಿಲ್ವೇ? ಯಾಕೆ ಒಬ್ರದೇ ಮಾಡ್ಬಿಟ್ಟು ಕೊಟ್ಬಿಟ್ಟು ಈ ಒಂದು ಓಡಾಡಿಸ್ತಾ ಇದೀರಿ? ಹೋಗಿತ್ತಲ್ಲ 5 ದಿವಸದ ಕೆಲಸಕ್ಕೆ, ಅವನೂ ಅಲಿಸ್ತಿದ್ರಿ, ನಮ್ಮನ್ನು ನಿಲ್ಲಿಸ್ತೀರಿ, ನೀವು ಕೂಡ ಓದಾಡ್ತೀರಿ. ಇವಾಗ ಅದು ಅಪೀಲ್ ಹೋಗ್ಬೇಕಲ್ವ? ಮತ್ತೆ ಎಲ್ಲಾದ್ರು ನೀವು ಮಾಡಿರೋ ಕರ್ಮಕ್ಕೆ ಅವ್ರು ಓದಾಡ್ಬೇಕಲ್ಲ? ಯಾಕಂಗ್ ಮಾಡ್ತೀರಿ? ಒಂದತ್ರ ಮಾಡ್ಬೇಕಾದ್ರೆ ಅವ್ರದ್ದು ಇವ್ರದ್ದು ಒಟ್ಟಿಗೆ ಸೇರಿಸ್ಬಿಟ್ಟು 2 ಎಕರೆ ಬರೆದು ಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಅವತ್ತೆ ಕೋರ್ಟ್ ಆರ್ಡರ್ಸ್ ಮೇಲೆ ಅಥವಾ ಫ್ಯಾಮಿಲಿ ಟ್ರೀ ಮೇಲೆ. ಎಲ್ಲರೂ ಒಂದಿನ ಕೂರಿಸ್ಕೊಂಡು ಎಲ್ಲರೂ ಇಂಥ ದಿನ ಬರ್ರಿ ಅಂದ್ರೆ ಒಂದು ಸಲ ಇಬ್ಬರು ಇದ್ದಾರೆ ಅಂತೇಳಿ, ಇಬ್ಬರನ್ನ ಕೂರಿಸ್ಕೊಂಡ್ಬಿಟ್ಟು 5 ನಿಮಿಷದ ಕೆಲಸ ಮಾಡ್ಬೇಕಾದ್ರೆ ಇದು ಬೇಕಾಬಿಟ್ಟಿ ಮಾಡಿರೋ ಕೆಲಸ ಆಗ್ಬಿಡ್ತದೆ ನೋಡಿ. ತಗೊಂಬಿಟ್ಟು ಅವ್ರದ್ದು ಏನಿದೆ ಅದು ಕೋರ್ಟ್ ಆಡಿದ್ರೆ ತಗೊಂಬಿಟ್ಟು ಕರ್ಸ್ಕೊಂಬಿಟ್ಟು ಅರ್ಜಿ ಅಷ್ಟರಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳಿ ಅಷ್ಟು ಫ್ರಾಂಕ್ ಆಗಿ ಹೇಳ್ತಾರೆ. ಎದುರಿಗೆ ನಿಂತ್ಬಿಟ್ಟು ನೀವು ಆಫೀಸರ್ಗಳು ಕುತ್ಕೊಂಬಿಟ್ಟು ಇವ್ರಿಗೆ ನೀವು ಮಾಡೋದು ಕೆಲಸ ಇದೆ, ಒಂದು ವಂಶವೃಕ್ಷ ತಗೊಂಬಿಟ್ಟು ಒಂದು ಗೀಚ್ಬಿಟ್ಟು ಇದು ತಗೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಅವರು ಕಿತ್ತಾಡ್ತಾರೆ, ನೀವು ಕಿತ್ತಾಡ್ತೀರಿ. ನೋಡಿ ಸರ್, ಕೂತ್ಕೊಂಡು ಸೆಟಲ್ಮೆಂಟ್ ಕಳಿಸಿ.